ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಲ್ ಡಿಸೋಜಾ. ನಿಮ್ಮ ಮನೆಯಲ್ಲಿ ಇನ್ನೂ ನೆಲದ ಮೇಲೆ ಕೂತು ಊಟ ಮಾಡ್ತಾರಾ? ಚಿ ಅಂತ ಕೆಲವರು ಮೂಗು ಮುರಿಬಹುದು. ಇನ್ನು ಕೆಲವರು ನಮ್ಮ ಮನೆಯಲ್ಲಿ 6 ಜನ ಕೂತು ಊಟ ಮಾಡುವಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಇದೆ ಅಂತ ಹೆಮ್ಮೆಯಿಂದ ಹೇಳಬಹುದು. ಆದರೆ ನೆಲದ ಮೇಲೆ ಕೂತು ಊಟ ಮಾಡೋದು ಅಂದರೆ ಅದು ಸನಾತನ ಭಾರತೀಯ ಸಂಪ್ರದಾಯ. ಭಾರತದಲ್ಲಿ ಹಿಂದೆ ಎಲ್ಲರ ಮನೆಯಲ್ಲೂ ನೆಲದ ಮೇಲೆ ಕೂತೇ ಊಟ ಮಾಡ್ತಾ ಇದ್ರು. ಆದರೆ ಈಗ ಡೈನಿಂಗ್ ಟೇಬಲ್ ಬಂದಿದೆ. ಇದು ಪಾಶ್ಚಾತ್ಯರ ಕೊಡುಗೆ. ಇನ್ನು ಕೆಲವು ಜನರಿಗೆ ಹಾಸಿಗೆ ಮೇಲೆ ಟಿವಿ ಮುಂದೆ ಕೂತು ಊಟ ಮಾಡುವ ಅಭ್ಯಾಸ ಇದೆ. ನೆಲದ ಮೇಲೆ ಹೊರತಾಗಿ ಬೇರೆಲ್ಲೋ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಯಾವ ಲಾಭವೂ ಇಲ್ಲ. ನೆಲದ ಮೇಲೆ ಕೂತು ಊಟ ಮಾಡೋದು ಅದೊಂದು ಶಿಸ್ತು. ಅದರ ಹಿಂದೆ ಆರೋಗ್ಯಕ್ಕೆ ಒಳ್ಳೆಯದಾಗುವ ಉದ್ದೇಶ ಕೂಡ ಇದೆ. ನೆಲದ ಮೇಲೆ ಚಕ್ಕಳ ಮಕ್ಕಳ ಹಾಕಿ ಕೂತು ಊಟ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿ ಸುಧಾರಿಸುತ್ತೆ. ಚಕ್ಕಳ ಮಕ್ಕಳ ಹಾಕಿದರೆ ಅದು ಜೀರ್ಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ತಟ್ಟೆಯಲ್ಲಿರುವ ಊಟ ತಿನ್ನೋದಕ್ಕೆ ಅಂತ ಹಿಂದೆ ಮುಂದೆ ಬಾಕ್ತೀವಿ. ಹೀಗೆ ಮಾಡೋದ್ರಿಂದ ಕಿಬ್ಬೊಟ್ಟೆಯ ಸ್ನಾಯುಗಳು ಸಕ್ರಿಯವಾಗುತ್ತೆ, ಜೀರ್ಣಾಂಗ ಆಕ್ಟಿವ್ ಆಗುತ್ತೆ, ಹೊಟ್ಟೆಯ ಆಮ್ಲಗಳು ಸರಿಯಾಗಿ ಸ್ರವಿಸಿ ಜೀರ್ಣಕ್ರಿಯೆ ಸೂಪರಾಗುತ್ತೆ. ನಾವು ಊಟಕ್ಕೆ ಅಂತ ಕೂತಾಗ ನಮ್ಮ ಮೆದುಳಿಗೂ ಅದರ ಸಂದೇಶ ಹೋಗುತ್ತೆ. ಅದು ಆಹಾರದ ಕಡೆಗೆ ಗಮನ ಕೊಡುತ್ತೆ, ಒಳ್ಳೆಯ ಮನಸ್ಸಿನಿಂದ ಆಹಾರವನ್ನು ಸೇವಿಸುವಂತೆ ಮಾಡುತ್ತೆ. ಚಕ್ಕಳ ಮುಕ್ಕಳ ಹಾಕಿ ಕೂತು ಊಟ ಮಾಡೋದ್ರಿಂದ ಸೊಂಟದ ಭಾಗದ ಸ್ನಾಯುಗಳು, ಹೊಟ್ಟೆಯ ಸುತ್ತಮುತ್ತ ಇರುವ ಸ್ನಾಯುಗಳನ್ನು ಕಡಿಮೆ ಆಗ್ಬೋದು. ಜೀರ್ಣಾಂಗ ವ್ಯವಸ್ಥೆ ಕೂಡ ರಿಲೀಫ್ ಆಗಿ ಸಹಜ ಸ್ಥಿತಿಗೆ ಬರುತ್ತೆ. ಶರೀರಕ್ಕೆ ಬೇಕಾದಷ್ಟು ಊಟ ಮಾಡಿ ಜೀರ್ಣಿಸಲು ಸಹಾಯ ಮಾಡುತ್ತೆ. ಇದರಿಂದ ಹೆಚ್ಚು ಆರೋಗ್ಯಕರವಾಗಿ ಇರಲು ಸಹಾಯ ಆಗುತ್ತೆ. ನೆಲದ ಮೇಲೆ ಕೂತು ಕುಟುಂಬದೊಂದಿಗೆ ಊಟ ಮಾಡೋದ್ರಿಂದ ಮನಸ್ಸಿಗೆ ಖುಷಿಯಾಗುತ್ತೆ. ಹಾಗೆಯೇ ಮನಸ್ಸು ಶಾಂತವಾಗಿ ಇರೋದ್ರಿಂದ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಚೆನ್ನಾಗಿ ಸಿಗುತ್ತೆ. ಇದು ಸನಾತನ ಪದ್ಧತಿಯಲ್ಲಿ ನೆಲದ ಮೇಲೆ ಕೂತು ಊಟ ಮಾಡೋದ್ರ ಹಿಂದಿನ ಲಾಭ. ಇದೇ ಈ ಹೊತ್ತಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮ ಎಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.